ಐತಿಹಾಸಿಕ ಪ್ರಸಿದ್ಧಿ ಹೊಂದಿರುವ ಅಂಜನಾದ್ರಿ ಪರ್ವತಕ್ಕೆ ಇಂದು ಸಚಿವ ಕೆ ಈಶ್ವರಪ್ಪ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಹಾಗೂ ಕುಟುಂಬದವರು ಅಂಜನಾದ್ರಿ ಬೆಟ್ಟಕ್ಕೆ ಭೇಟಿ ನೀಡಿ ಹನುಮನ ದರ್ಶನ ಪಡೆದರು. ವಿಶೇಷ ಹೋಮ ಹವನ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸಂಸದ ಕರಡಿ ಸಂಗಣ್ಣ, ಶಾಸಕ ಪರಣ್ಣಾ ಮುನವಳ್ಳಿ, ಶಾಸಕ ದಡೆಸೂರ್ ಬಸವರಾಜ್, ಕಾಡಾಧ್ಯಕ್ಷ ತಿಪ್ಪೇರುದ್ರಸ್ವಾಮಿ ಹಾಗೂ ಬಿಜೆಪಿ ಕಾರ್ಯಕರ್ತರು, ಅಭಿಮಾನಿಗಳು, ಇನ್ನಿತರ ಉಪಸ್ಥಿತರು ಪಾಲ್ಗೊಂಡಿದ್ದರು. ಪವಮಾನ 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 ಜಗದ ಪ್ರಾಣ, ಪವಮಾನ ಜಗದ ಪ್ರಾಣ, ಸಂಕರುಷಣ ಭವಭಯಾರಣ್ಯ ದಹನ ದಹನ. ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲೇ ಕೊಡು ಕವಿ ಜನಪ್ರಿಯ. ಪವಮಾನ 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 ಜಗದ ಪ್ರಾಣ. ಅಂಜನಾದ್ರಿ ಬೆಟ್ಟದ ಸುತ್ತಮುತ್ತಲು ಸಾಮಾನ್ಯ ಬೇಕು, ವಿಶೇಷವಾಗಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮುಖಾಂತರ ಅನ್ನೋದನ್ನ ಗಮನಿಸ್ತಾ ಇದ್ದೀನಿ. ಇಲ್ಲಿಯ ಬೇಕಾದಂತ ಶೌಚಾಲಯಗಳ ಬಗ್ಗೆ, ಲೈಟಿನ ಬಗ್ಗೆ, ಕುಡಿಯುವ ನೀರಿನ ಬಗ್ಗೆ ಇದೆ ಭಾಗದ ಜನರ ಅಪೇಕ್ಷೆ. ಚುನಾಯಿತ ಪ್ರತಿನಿಧಿಗಳು, ಎಂ ಪಿ ಇದ್ದಾರೆ, ಎಮ್ ಎಲ್ ಎ ಇದ್ದಾರೆ, ಎಲ್ಲರ ಅಪೇಕ್ಷೆ ನನಗೆ ಚರ್ಚೆ ಮಾಡಿದ್ದೀವಿ. ನಮ್ಮ ಉನ್ನತ ಮಟ್ಟದ ಅಧಿಕಾರಿಗಳು, ಸಿ ಓರ್ ಇದ್ದಾರೆ, ನಮ್ಮ ಇಂಜಿನಿಯರ್ಗಳೆಲ್ಲ ಇದ್ದಾರೆ, ಅವರಿಗೆ ಇಮ್ಮಿಡಿಯೇಟಾಗಿ ಏನೇನು ಕ್ರಮಗಳು ತಗೋಬೇಕು ಅನ್ನೋದು ಅಂಶಗಳು ಅವ್ರ ಜೊತೆ ಚರ್ಚೆ ಮಾಡಿ ಅವ್ರ ಕೆಲಸಗಳು ಶುರು ಮಾಡ್ತಾರೆ. ಇನ್ನು ಉಳಿದಂಥ ಅಂಶಗಳು, ಉದಾಹರಣೆಗೆ ಇಲ್ಲಿಗೆ ಜನರಲ್ ನಮ್ಮ ಡಿಪಾರ್ಟ್ಮೆಂಟಿಂದ ಅಲ್ಲದೇ ಬೇರೆ ಬೇರೆ ಏನೇನು ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಎಂ ಪಿ ಎಮ್ ಎಲ್ ಎ ಅವರು, ಜಿಲ್ಲಾಧಿಕಾರಿಗಳ ಹತ್ರ ಈಗ ನಾನು ಮಾತಾಡಿದ್ದೀನಿ. ಇಲ್ಲಿಯ ಈ ದೇವಸ್ಥಾನದ ಹಣ ಅದೇನಿದೆ ಅದನ್ನು ಕೂಡ ಬಳಸ್ಕೊಂಡು ಅದರ ಅಭಿವೃದ್ಧಿ ಏನೇನು ಮಾಡಬೇಕು ಅಂತ ತಾತ್ಕಾಲಿಕವಾಗಿ ಏನೇನಾಗಬೇಕು ಅಂತ ಅದು ಕೂಡ ಮಾಡಲಿದ್ದಾರೆ. ಮತ್ತು ಏಪ್ರಿಲ್ ಮೊದಲನೇ ವಾರದಲ್ಲಿ ನಾನು ಮಾನ್ಯ ಇವರು ಮುಜರಾಯಿ ಸಚಿವರಾದ ಕೋಟಾ ಶ್ರೀನಿವಾಸ ಪೂಜೆ ಅವರಿಗೆ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಸಚಿವರನ್ನು ಕೂಡ ಅವರು ಕರ್ಕೊಂಡು ಬಂದು ಮುಂದಿನ ಏಪ್ರಿಲ್ ಈ ಬಜೆಟ್ ಎಲ್ಲ ಮುಗಿದ ನಂತರ ಏಪ್ರಿಲ್ ಮೊದಲನೇ ವಾರದಲ್ಲಿ ಇಲ್ಲಿ ಬರ್ತೇನೆ. ಬಂದು ಉಳಿದಂಥ ಡೆವಲಪ್ಮೆಂಟ್ಗಳು ಏನೇನು ಬೇಕೋ ಆ ಕಡೆ ಕೂಡ ಗಮನವನ್ನು ಹಾಕ್ಬಿಡ್ತೇವೆ. ಹೇಳೋದು ಕೇಳಿ ಇವೆಲ್ಲ ದೊಡ್ಡ ದೊಡ್ಡ ಹೇಳಿಕೆಗಳು ಕೊಡೋದ್ರಿಂದ ಏನು ಉಪಯೋಗಿಲ್ಲ. ಪ್ರಾಧಿಕಾರ ಮಾಡ್ತೀವಿ, ಇನ್ನೊಂದು 20 ಕೋಟಿ ಇಟ್ಟಿದ್ರಂತೆ ರೂಪಾಯಿಗೆ. ಈ ರೀತಿ ಮಾಡಿದಾರ ಯಾಕೆ ಬೆನ್ನತ್ತೆ, ಯಾಕೆ ಬೆನ್ನತ್ತಿಲ್ಲ, ಏನೇನಾಗಿದೆ ಗೊತ್ತಿಲ್ಲ ನನಗೆ. ಹಾಗಾಗಿ ನಾನು ಪ್ರಾಕ್ಟಿಕಲ್ ಆಗಿ ಕೋಟಾ ಶ್ರೀನಿವಾಸ ಪೂಜಾರಿ ಮುಖಾಂತರ ಮುಜರಾಯಿ ಇಲಾಖೆಯಿಂದ ಏನೇನು ಆಗಬೇಕು ಅದನ್ನು ಮನ್ನಾ ಮಾಡಿಸೋದು, ಅದೇ ಪ್ರವಾಸೋದ್ಯಮ ಇಲಾಖೆ ಮುಖಾಂತರ ಏನೇನು ಮಾಡಿಸೋದು, ಇದನ್ನೆಲ್ಲವೂ ಕೂಡ ನನ್ನ ಇಲಾಖೆಯಿಂದ ಏನೇನು ಮಾಡ್ಬೋದು ಇವೆಲ್ಲವನ್ನು ಕೂಡ ಏಪ್ರಿಲ್ ಮೊದಲನೇ ವಾರದಲ್ಲಿ ಬಂದು ಮಾಡ್ತೀವಿ. ಅಷ್ಟರೊಳಗೇ ಈ ಸುತ್ತಮುತ್ತಲು ಬೇಕಾದಂಥ ಸಾಮೂಹಿಕ ಶೌಚಾಲಯಗಳಿರ್ಬೋದು, ಕುಡಿಯೋ ನೀರಿರ್ಬೋದು, ಈ ಬಗ್ಗೆ ನಾವು ಗಮನ ಕೊಡಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿಗಳು ತೀರ್ಮಾನ ತಗೊಂಡಿದ್ದೀವಿ. ಅದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್. ಈಗ ಅದಕ್ಕೆ ಮುಖ್ಯ ಅಲ್ಪ ದುಡ್ಡಿಲ್ಲ, ನಮ್ಮ ಪ್ರಾಜೆಕ್ಟೇ ಇಲ್ಲ, ನಮ್ಮ ಇಲಾಖೆ ಅದು ಸಣ್ಣ ನೀರಾವರಿ ಇರ್ಬೋದು ಅಥವಾ ನೀರಾವರಿ ಇಲಾಖೆ ಮುಖಾಂತರ ಮಾಡ್ಬೋದು. ನಾನು ಸಂಬಂಧ ಈಗಾಗಲೇ ಕಾಡ ಅಧ್ಯಕ್ಷ ನಾನು ಪ್ರಸ್ತಾಪ ಮಾಡಿದ್ದಾರೆ, ನಾನು ಬೆಂಗಳೂರಿನಲ್ಲಿ ಸಂಬಂಧಪಟ್ಟ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅದನ್ನೇನು ಅದಕ್ಕೆ ಹಣ ಬಿಡುಗಡೆ ಮಾಡಿಸ್ಬೇಕು. ಅದಕ್ಕೆ ಪತ್ರದಲ್ಲಿ ಮಾಡ್ತಾ ಇದ್ದಾರೆ, ಎಂಎಲ್ಎ ಫ್ರೀ ಟೈರ್ ಸಿಸ್ಟಮೇ ಸಂವಿಧಾನಬದ್ಧವಾಗಿ ಇರೋದು, ಜನರ ಅಪೇಕ್ಷೆ, ಬಹಳ ಜನದ ಚುನಾಯಿತ ಪ್ರತಿನಿಧಿಗಳಿಂದ ನಾಗರಿಕರು ಇರ್ಬೋದು, ತಾಲೂಕು ಪಂಚಾಯತಿ ಅವಶ್ಯಕತೆ ಇಲ್ಲ, ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತಿ ಸಾಕು ಅನ್ನೋದು ಅಭಿಪ್ರಾಯ ಬಹಳ ಜನದಿದೆ. ನಾವು ಮೊನ್ನೆ ಬಿಸಿನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ಕೂತಾಗಲೂ ಸಹ ವಿರೋಧ ಪಕ್ಷ ಇರ್ಬೋದು, ಆಡಳಿತ ಪಕ್ಷ ಇರ್ಬೋದು, ಅಭಿಪ್ರಾಯ ಇದು 2 ಟೈರ್ ಸಾಕು ಅಂತ. ಆದರೆ ಅದನ್ನು ನಾನು ವಿಧಾನಮಂಡಲದಲ್ಲಿ ಚರ್ಚೆ ಮಾಡಿ ನಾವು ಒಂದು ತೀರ್ಮಾನ ತಗೊಂಡು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು. ಬರೀ ಕರ್ನಾಟಕ ರಾಜ್ಯದ ತೀರ್ಮಾನ ಆಗಲ್ಲ, ಇಡೀ ದೇಶದ ಎಲ್ಲ ರಾಜ್ಯಗಳು ಅವರ ಅಭಿಪ್ರಾಯ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಕೇಂದ್ರ ಸರ್ಕಾರ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿ 2 ಟೈರಿಗೆ ತರಬೇಕು. ಇನ್ನೇ ಕರ್ನಾಟಕ ರಾಜ್ಯದಲ್ಲಿ ನಾವು ಅಧಿಕ ಪ್ರಯತ್ನ ಮಾಡಿ ಅದನ್ನು ರೆಸೊಲ್ಯೂಷನ್ ಗಳಿಸ್ತೀವಿ. ಈ ಬರುವಂಥ ಚುನಾವಣೆ ಏನು ಏಪ್ರಿಲ್ ಮೇ ಚುನಾವಣೆ ಆಗುತ್ತೆ, ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿ ಬಾಬುಲಿ ಅಂತ 2 ಚುನಾವಣೆಗಳಾಗುತ್ತೆ ಸರ್. ಈಗ ಅಲ್ಲ, ಕಳೆದ ಬಾರಿ ಜಿಲ್ಲಾ ಪಂಚಾಯತಿನ ನಮ್ದು ಏನು ರಿವ್ಯೂ ಮೀಟಿಂಗಲ್ಲೂ ಈ ಸಬ್ಜೆಕ್ಟ್ ಬಂದಿದೆ. ನಾನು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಈಗಾಗಲೇ ಮಾತಾಡ್ತಾ ಇದ್ದೀನಿ, ಅದ್ರ ಬಗ್ಗೆ ಡೀಟೇಲ್ ತಗೊಂಡು ಏನ್ ಕ್ರಮ ತಗೊಂಡು ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ಈಗ ಹನುಮಸಾಗರ ವೆರಿಫಿಕೇಶನ್ ಬಂದಿದ್ದೀವಿ, ಅದನ್ನು ಇವಾಗ ಮಾಡಲ್ಲ. ನಾನು ಏಪ್ರಿಲ್ 1st ವೀಕಲ್ಲಿ ಬಂದಂತದ್ದು ಅದನ್ನು ಕೂಡ ಈ ವರ್ಷ ಅದು ಕೊನೆ ಆಗ್ಬೋದು ಅಂತೀರಾ ಆ ಒಂದು ಕಾಮಗಾರಿ?
ಭೋಗರಾಮ್ ಕುಡಿಯ ನೀರಿನ ಯೋಜನೆ ಉಲಿಯೇಂದ್ರ ಮತ್ತು ಹೇರೂರು ಒಂಬತ್ತು ವರ್ಷಗಳಿಂದ ಮುಗಿದಿಲ್ಲ. ಪ್ರಾಧಿಕಾರ ಇದೆಯೋ ಪ್ರಾಧಿಕಾರ ಇಲ್ಲೋ ನಮಗೆ ಸಂಬಂಧ ಇಲ್ಲ. ನಮ್ಮ ಇಲಾಖೆಯಿಂದ ಏನೇನು ಕೆಲಸಗಳು ಆಗಬೇಕು, ನಾವು ಅದು ಪ್ರಾಧಿಕಾರದಲ್ಲಿ ಇದೆ, ಅದಕ್ಕೋಸ್ಕರ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಮಾಡಲ್ಲ ಅಂತ ಪ್ರಶ್ನೆ ಇಲ್ಲ. ನಮ್ಮ ಗ್ರಾಮ ಪಂಚಾಯತಿ ಇತಿಮಿತಿನಲ್ಲಿ ಏನೇನಿದೆ ಅಲ್ಲ ನಾವು ಮಾಡ್ತೇವೆ.